चर्चे रविगौड़ गांधी का कृष्ण बैरेगौड ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಅಧ್ಯಕ್ಷ ಹೋಮವಾದಿ ಜಮೀರ್ಗೆ ಇಡೀ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಜಾಗಗಳನ್ನು ಆಸ್ತಿಯವರು ಒತ್ತುವರಿ ಮಾಡ್ತಾ ಇದ್ದಾರೆ ಈಗ ಬಡವರಿಗೆ ಮನೆಯನ್ನ ರೈತರನ್ನ ಹಂಚಬೇಕು ಅಂತ ಹೇಳಿದ್ರೆ ಸರಿಯಾದ ಅಧಿಕಾರಿಗಳೇ ಕಾನೂನು ಬಿಗಿಯಾಗಿಲ್ಲ ಇದರಿಂದ ಬಡವರಿಗೆ ಸೇರಬೇಕಾದ ಜಾಗ ಕೆಲವರ ಇರ್ತದಲ್ಲಿದೆ ಅದರಲ್ಲಿ ಬಿಡಿಯಲ್ಲಿ ಬೆಂಗಳೂರು ನಗರದ ಬಿಡಿಯಲ್ಲಿ ಅಧಿಕಾರಿಗಳೇ ಶಾಮಿಲಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಧ್ಯಕ್ಷರು ಸದಸ್ಯರು ಹೇಳಿರುವಂತಹ ಈ ವಿಚಾರ ಎಲ್ಲವೂ ಸರಿ ಇದೆ ಅವರು ಸದಸ್ಯರ ಅಭಿಪ್ರಾಯವನ್ನು ನಾನು ಒಪ್ಪುತ್ತೇನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಾಮಿಲಾಗಿ ಬೆಲೆ ಬಾಳುವಂತ ಜಾಗಗಳು ಕೈ ತಪ್ಪಿ ಹೋಗ್ತಾ ಇದೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಕೂಡಲೇ ಇರೋ ಸರ್ಕಾರಿ ಜಾಗಗಳನ್ನು ಗುರುತಿಸಿ ಮೂರು ತಿಂಗಳಿಗೊಮ್ಮೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಆ ಜಾಗವನ್ನ ಹೋಗಿ ವೀಕ್ಷಣೆ ಮಾಡಿ ಒತ್ತುವರಿ ಆಗಿದ್ರೆ ಅದನ್ನ ತೆರವು ಮಾಡೋದಕ್ಕೆ ಕ್ರಮ ತಗೋಬೇಕು ಆ ರೀತಿಯ ಒಂದು ಪೀಟ್ ಸಿಸ್ಟಮ್ ಅನ್ನ ಮೊಬೈಲ್ ಪೀಟ್ ಸಿಸ್ಟಮ್ ಅನ್ನ ಚಾಲನೆ ಮಾಡ್ತಾ ಇದ್ದೇವೆ ಸದಸ್ಯರ ಅಭಿಪ್ರಾಯವನ್ನು ನಾವು ತೆಗೆದುಕೊಂಡು ನಾವು ಖಂಡಿತವಾಗಿ ಸರ್ಕಾರಿ ಜಾಗಗಳನ್ನು ರಕ್ಷಣೆ ಮಾಡೋದಕ್ಕೆ ಎಲ್ಲಾ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ ಫಸ್ಟ್ ಇರೋ ಸರ್ಕಾರಿ ಜಾಗಗಳು ಎಲ್ಲದಕ್ಕೂ ಕೂಡ ನಾವು ಮೊಬೈಲ್ ಆಪ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇವೆ ಅದನ್ನ ಬೌಂಡರಿಯನ್ನು ಕೂಡ ನಾವು ಫಿಕ್ಸ್ ಮಾಡಿದ್ದೇವೆ ಅದಾದ್ಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ವಿಲೇಜ್ ಅಕೌಂಟ್ ಇಟ್ಟು ಆ ಸ್ಪಾಟಿಗೆ ಹೋಗ್ಬೇಕು ಇದೆಲ್ಲ ಜಿಪಿಎಸ್ ಎನೇಬಲ್ ಆಗಿರೋದ್ರಿಂದ ಕಚೇರಿಯಲ್ಲಿ ಕೂತು ಲೆಕ್ಕ ಬರೀಲಿಕ್ಕೆ ಬರೋದಿಲ್ಲ ಸ್ಪಾಟಿಗೆ ಹೋಗಿ ವೀಕ್ಷಣೆ ಮಾಡಿ ಅವರು ವರದಿ ಹಾಕ್ಬೇಕು ಇದು ಒತ್ತುವರಿ ಆಗಿದೆಯಾ ಅಂತ ಒತ್ತುವರಿ ಆಗಿದ್ರೆ ಅದೇ ಮೊಬೈಲ್ ಆಪ್ ಅಲ್ಲಿ ತಹಸೀಲ್ದಾರ್ಗೆ ರಿಪೋರ್ಟ್ ಹೋಗುತ್ತೆ ತಹಸೀಲ್ದಾರರು 15 ದಿನಗಳ ಕಡೆ ಒತ್ತುವರಿ ತೆರವು ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂದ್ರೆ ತಹಸೀಲ್ದಾರರನ್ನ ನಾವು ಜವಾಬ್ದಾರಿ ಮಾಡ್ತೇವೆ ಈ ರೀತಿಯಾಗಿ ಆ ರಕ್ಷಣೆ ಮಾಡುವಂತಹ ಸರ್ಕಾರಿ ಜಾಗಗಳನ್ನ ಸರ್ಕಾರ ಎಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೇವೆ ಅವರು ಹಾಗಾಗಿ ಸರ್ಕಾರಿ ಜಾಗಗಳಿಗೆ ಅವಮಾನ ಆಗಿದೆ ಅದನ್ನ ಪ್ರಕಾರವಾಗಿ ರೂಪಿಸಿದ್ರೆ ಸರ್ಕಾರಿ ಜಾಗಗಳು ಅಧ್ಯಕ್ಷರೇ ತಗೊಂಡಿದ್ದೇನೆ ಅಂತ ಅಲ್ಲ ನಮ್ಮ ಜೊತೆಗೆ ಆಗ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಪೀಠಕ್ಕೆ ಇರೋ ಮೊದಲು ಕಾಂಗ್ರೆಸ್ ಅನೌಟಗಳಾಗಿದ್ದಾರೆ ಅವರು ಇನ್ನ ಕಾನೂನನ್ನ ಬಲಗೊಳಿಸಬೇಕು ಅಂತ ಹೇಳಿದ್ದಾರೆ ಆದ್ರೆ ಮೊದಲಿಗೆ ಇರೋ ಕಾನೂನನ್ನಾದ್ರೂ ಸರಿಯಾಗಿ ಉಪಯೋಗಿಸಬೇಕು ಆ ಪ್ರಯತ್ನವನ್ನ ಮಾಡ್ತೇವೆ ಅವಶ್ಯಕತೆ ಬಂದಲ್ಲಿ ಕಾನೂನನ್ನ ಬಲಪಡಿಸೋದ್ರ ಬಗ್ಗೆ ಚಿಂತನೆ ಮಾಡ್ತೇವೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ